ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಹಾಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ 4 ಷೇರುಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾಕೆ ಈ ಷೇರುಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ, ಹಾಗೆ ಯಾವ ಕ್ರೈಟೀರಿಯಾನ ಬಳಸಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅನ್ನೋದನ್ನು ಎಲ್ಲ ಕೂಡ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ, ಪೂರ್ತಿ ವಿಚಾರ ತಿಳ್ಕೊಳ್ಳಿ, ಆಮೇಲೆ ಡಿಸೈಡ್ ಮಾಡಿ ಯಾವ ಷೇರು ಬೆಸ್ಟ್ ಅಂತ. ಹಾಗೆ ನಾನಿಲ್ಲಿ ಕವರ್ ಮಾಡ್ತಿರುವಂಥ 4 ಷೇರುಗಳಲ್ಲಿ ನಾನು ಬಳಸ್ತಿರುವಂಥ ಒಂದು ಕ್ರೈಟೀರಿಯಾ ಅಂತಂದರೆ ಫಾಸ್ಟ್ ಗ್ರೋಯಿಂಗ್ ಕಂಪನೀಸ್ಗಳು. ಸೊ ಫಾಸ್ಟ್ ಗ್ರೋಯಿಂಗ್ ಅಂತಂದರೆ ಯಾವ ರೀತಿ, ಹೇಗೆ ನಾವು ಫಾಸ್ಟ್ ಗ್ರೋಯಿಂಗ್ ಕಂಪನಿ ಅಂತ ಐಡೆಂಟಿಫೈ ಮಾಡ್ಬೋದು, ಅದಕ್ಕೆ ಯಾವ ಕ್ರೈಟೀರಿಯಾ ಬಳಸಿದ್ದೀವಿ ಅಂತ ನೋಡೋದಾದರೆ, ಅದಕ್ಕೆ ನಾನು ರೆವಿನ್ಯೂ ಗ್ರೋತನ್ನು ಬಳಸ್ಕೊಂಡು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಯಾವುದೇ ಕಂಪನಿ ಫಾಸ್ಟ್ ಆಗಿ ಬೆಳೀತಿದೆ ಅಂತಂದ್ರೆ ಅದನ್ನ ಐಡೆಂಟಿಫೈ ಮಾಡೋದು ಅದರ ರೆವಿನ್ಯೂ ಗ್ರೋತ್ ಮೇಲೆ, ಹಾಗೆ ಆ ಕಂಪನಿ ಹೇಗೆ ತನ್ನ ಕಬಂಧ ಬಾಹುಗಳನ್ನ ಮಾರ್ಕೆಟ್ ಅಲ್ಲಿ ಚಾಚುತ್ತಿದೆ ಅನ್ನೋದ್ರ ಮೇಲೆ. ಹಾಗಾಗಿ ರೆವಿನ್ಯೂ ಗ್ರೋತ್ ಮೇಲೆ ನಾನು ಈ 4 ಷೇರುಗಳನ್ನ ಐಡೆಂಟಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಈ ತರದ 100 ಷೇರುಗಳಿರ್ತವೆ, ಈ 4 ಕೊನೆ ಅಲ್ಲ. ಅದೇ ನಾನು ನಿಮ್ಮ ಮುಂದೆ ತರ್ತಿರೋದು ಬರೀ 4 ಕಂಪನಿಗಳನ್ನ ಅಷ್ಟೇ. ಸೊ ನೋಡ್ತಾ ಹೋಗೋಣ ಯಾವ ಪ್ರಮಾಣದಲ್ಲಿ ಈ ಕಂಪನಿಗಳ ರೆವಿನ್ಯೂ 2022 ಹಾಗೆ 2023 ಬೆಳೆದಿದೆ ಅನ್ನೋದನ್ನ ತಿಳ್ಕೊಳ್ತಾ, ಆ ಕಂಪನಿಗಳು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋಕೆ ಹೇಗಿದ್ದಾವೆ ಅನ್ನೋದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಹಾಗೆ ನಾನು ಯಾವಾಗ್ಲೂ ಹೇಳೋದು, ಲಾಂಗ್ ಟರ್ಮ್ಗೆ ಸಂಬಂಧಪಟ್ಟಂತಹ ಸ್ಟಾಕ್ಗಳನ್ನ ಅಷ್ಟೇ, ಶಾರ್ಟ್ ಟರ್ಮ್ಗೆ ಅಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ವೊಲಟಿಲಿಟಿ ಇದ್ದೇ ಇರುತ್ತೆ, ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಡೆಫಿನೆಟ್ಲಿ ಈ ಷೇರುಗಳನ್ನ ನೀವು ಸ್ಟಡಿ ಮಾಡಬಹುದು. ಸೊ ಬನ್ನಿ ನೋಡೋಣ ಒಂದೊಂದೇ ಸ್ಟಾಕ್ಗಳನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಗೆಳೆಯರೇ, ಮೊದಲನೇ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ, ಮೊದಲನೇ ಸ್ಟಾಕ್ IRCTC, 650 ರೂಪಾಯಿ ಟ್ರೇಡ್ ಆಗ್ತಿರುವಂತ ಒಂದು ಸ್ಟಾಕ್. ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ನೋಡಬಹುದು, 51,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್. ಲಾಸ್ಟ್ 1 ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ಅಂಡರ್ ಪರ್ಫಾರ್ಮ್ ಮಾಡಿದೆ ನೋಡಬಹುದು, ಯಾವುದೇ ರೀತಿಯ ರಿಟರ್ನ್ಸ್ ಇಲ್ಲ. ಹಾಗೆ 5 ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 317% ರಿಟರ್ನ್ಸ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಇದರ ರೆವಿನ್ಯೂ ಎಷ್ಟು ಬೆಳೆದಿದೆ ಅಂತ ನಾವು ನೋಡೋದಾದ್ರೆ ಅದನ್ನ ನಾವು ಸ್ಕ್ರೀನರ್ ಅಲ್ಲಿ ಅಬ್ಸರ್ವ್ ಮಾಡೋಣ. ನಾನು ಅವಾಗ್ಲೇ ಹೇಳಿದೆ, 2022 ಮತ್ತೆ 23 ಕಂಪ್ಯಾರಿಸನ್ ಅನ್ನ ಮಾಡ್ತಾ ಇರೋದು, ಬೇರೆ ವರ್ಷಗಳದಲ್ಲ. ಸೊ ಇಲ್ಲಿ ರೆವಿನ್ಯೂ ನೋಡ್ಬೋದು, 1,879 ಕೋಟಿ ಇದ್ದಂತ ರೆವಿನ್ಯೂ ಈಗ 3,541 ಬಂದಿದೆ. ಸಾರಿ, 3,541 ಬಂದಿದೆ, ಅಂದ್ರೆ ಆಲ್ಮೋಸ್ಟ್ 88% ಈ ಕಂಪನಿಯ ರೆವಿನ್ಯೂ ಜಾಸ್ತಿ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಸೊ ಉಳಿದ ಕ್ರೈಟೀರಿಯಾಗಳನ್ನ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಅದ್ರ ನಂತರ ನೀವು ಡಿಸಿಷನ್ ಅನ್ನ ತಗೊಳ್ಬಹುದು. ಜಸ್ಟ್ ನಾನು ಈ ಒಂದೇ ಕ್ರೈಟೀರಿಯಾನ ತೋರಿಸ್ತೀನಿ, ಇದನ್ನೇ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳೋದು ತಪ್ಪಾಗುತ್ತೆ. ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಆಗ್ಬೋದು, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಆಗ್ಬೋದು, ಎಲ್ಲನೂ ಕೂಡ ಒಂದ್ಸಲ ಚೆಕ್ ಮಾಡ್ಬೇಕು. ಹಾಗೆ ಹಿಂದಿನ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೀವು ಒಂದ್ಸಲ ಚೆಕ್ ಮಾಡಿ. ನಾವು ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡಿದ್ರೆ 62% ಪ್ರಮೋಟರ್ ಹೋಲ್ಡಿಂಗ್ ಇದೆ, FIS 6% ಇದಾರೆ, DIS 10% ಇದಾರೆ, ಪಬ್ಲಿಕ್ 21% ಹೋಲ್ಡಿಂಗ್ ಇದೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು. ಆದ್ರೆ ಈ ಕಂಪನಿಯಲ್ಲಿ ಇರುವಂತಹ ಒಂದು ರಿಸ್ಕ್ ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ, ಒಂದು ಸರ್ಕಾರಿ ಕಂಪನಿ, ನೀವು ಇಲ್ಲಿ ನೋಡ್ಬೋದು ಪ್ರಮೋಟರ್ ಹೋಲ್ಡಿಂಗ್ ಅಲ್ಲಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಈ ರಿಸ್ಕ್ ಫ್ಯಾಕ್ಟರ್ ಬಿಟ್ರೆ ಕಂಪನಿಯ ಬಿಸ್ನೆಸ್ ವೈಸ್ ತುಂಬಾ ಒಳ್ಳೆ ಕಂಪನಿ ಅಂತಾನೆ ಹೇಳ್ಬೋದು. ಸೊ ನೀವು IRCTC ಅನ್ನ ಸ್ಟಡಿ ಮಾಡ್ಬೋದು. ಹಾಗೆ ನೆಕ್ಸ್ಟ್ 2ನೇ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ VBL ಅಥವಾ ವರುಣ್ ಬೇವರೇಜಸ್ ಲಿಮಿಟೆಡ್, 1,692 ರೂಪಾಯಿ ಟ್ರೇಡ್ ಆಗ್ತಿರೋಂತಹ ಸ್ಟಾಕ್. ಇದಂತೂ ಕಂಟಿನ್ಯೂಸ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು, ಇತ್ತೀಚೆಗೆ 1,00,000 ಕೋಟಿ ಅನ್ನೋದು ಕೂಡ ದಾಟಿ ಹೋಗ್ತಿದೆ VBL. ಹಾಗೆ ಲಾಸ್ಟ್ 1 ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ನೋಡಬಹುದು, 122% ರಿಟರ್ನ್ಸ್ ಅನ್ನ ಕೊಟ್ಟಿದೆ 1 ಅಲ್ಲಿ, 5 ಅಲ್ಲಿ 667%, ಹಾಗೆ ಮ್ಯಾಕ್ಸಿಮಮ್ ನೋಡಬಹುದು 1,196% ರಿಟರ್ನ್ಸ್ ಅನ್ನ ಕೊಟ್ಟಿದೆ VBL. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಹಾಗೆ ಈ ಕಂಪನಿಯ ರೆವಿನ್ಯೂ ಗ್ರೋತ್ ಅನ್ನ ನಾವು ನೋಡೋದಾದ್ರೆ ನೀವಿಲ್ಲಿ ನೋಡಬಹುದು, 13,173 ಇತ್ತು, ಈಗ 14,239 ಬಂದಿದೆ. ಸೊ ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಪ್ರಮೋಟರ್ ಹೋಲ್ಡಿಂಗ್ 63.9 ಇದೆ, FIS 26% ಇದಾರೆ, DIS 3% ಇದಾರೆ, ಪಬ್ಲಿಕ್ 6% ಇದಾರೆ ನೋಡಬಹುದು. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಹಾಗೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು, ಪಬ್ಲಿಕ್ ಬರೀ 6% ಇದಾರೆ, ಉಳಿದಂತೆ FIS ಇದರಲ್ಲಿ ಜಾಸ್ತಿ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ. ಸೊ ನೀವು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು VBL ಅನ್ನ. ಹಾಗೆ ಈ ಸ್ಟಾಕ್ ಸದ್ಯಕ್ಕೆ ಪೀಕ್ ಅಲ್ಲಿದೆ, ಯಾವಾಗ ಬೇಕಾದ್ರೂ 10% 20% ಡೌನ್ ಕೂಡ ಆಗ್ಬೋದು. ಆ ರಿಸ್ಕ್ ಫ್ಯಾಕ್ಟರ್ನು ಕೂಡ ನೀವು ಅರ್ಥ ಮಾಡ್ಕೊಂಡು
ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಈ ಸಮಯದಲ್ಲಿ ಇನ್ವೆಸ್ಟ್ ಮಾಡಿ ಅದ್ರ ನಂತರ 10% 20% ಇಲ್ಲೂ ಕೂಡ ನೋಡ್ಬೋದು. ಅರೌಂಡ್ 5 PS ನೋಡಿದ್ರೆ ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ನೋಡ್ಬೋದು 18% ಡೌನ್ ಆಗಿತ್ತು ಸ್ಟಾಕ್. ಸೊ ಅದು ಒಳ್ಳೆ ಅಪರ್ಚುನಿಟಿಯನ್ನು ಕೂಡ ಕೊಟ್ಟಿತ್ತು ಹೊಸದಾಗಿ ಬೈ ಮಾಡೋರಿಗೆ. ಸೊ ಈ ರೀತಿಯ ಪರ್ಫಾರ್ಮೆನ್ಸ್ ಆಗಾಗ ಕಂಡು ಬರ್ತಾ ಇರುತ್ತೆ. ಆ ಫ್ಯಾಕ್ಟರ್ ಅನ್ನು ಕೂಡ ನೀವು ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ. ಸೊ VBL ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಒಳ್ಳೆ ಕಂಪನಿ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಹಾಗೆ ಸದ್ಯದಲ್ಲೇ ಇದು ಸ್ಪ್ಲಿಟ್ ಕೂಡ ಆಗ್ತಾ ಇದೆ, ಅಂದ್ರೆ 1:2 ರೇಷಿಯೋದಲ್ಲಿ. ಆಗ ನಿಮ್ಗೆ ಇದರಲ್ಲಿರುವಂತ ಆಫ್ ಪ್ರೈಸ್ ನೋಡ್ಲಿಕ್ಕೆ ಸಿಗುತ್ತೆ, ಕಡಿಮೆ ಪ್ರೈಸ್ ಕೂಡ ಸಿಗುತ್ತೆ. ಆಗ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಹಾಗೆ ಗೆಳೆಯರೆ, ನೆಕ್ಸ್ಟ್ ಸ್ಟಾಕ್ ಮೂರನೇ ಸ್ಟಾಕ್ ಇನ್ಫೋ ಏಡ್ಜ್ ಅಥವಾ ನೌಕರಿ. 4,214 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್, 54,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 7% ಪಾಸಿಟಿವ್ ಕಾಣ್ತಾ ಇದೆ. ಹಾಗೆ 5 ಇಯರ್ಸ್ ಅಲ್ಲಿ ನೋಡಬಹುದು 251% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಹಾಗೆ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಕೂಡ ನೋಡಬಹುದು ಯಾವ ರೀತಿ ಇದೆ ಅಂತ. ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಕೂಡ ಸಿಗ್ತಾ ಇದೆ ಈ ಸ್ಟಾಕ್. ಇದರ ಹೈಯಿಂದ ಆಲ್ಮೋಸ್ಟ್ 30% ಮೇಲೇನೆ ಡೌನ್ ಇದೆ ಅಂದ್ಕೊಳ್ತೀನಿ. ನೋಡಬಹುದು 39% ಅಥವಾ 40% ಡೌನ್ ಇದೆ ಸ್ಟಾಕ್. ಸೊ ಒಳ್ಳೆ ಸ್ಟಾಕ್, ಒಳ್ಳೆ ಡಿಸ್ಕೌಂಟ್ ಅಲ್ಲೂ ಕೂಡ ಸಿಗ್ತಾ ಇದೆ. ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಇದರ ರೆವಿನ್ಯೂನ ನಾವು ನೋಡೋದಾದ್ರೆ ನೋಡಬಹುದು, ಹಿಂದಿನ ವರ್ಷ 1589 ಇತ್ತು, ಈಗ 2346 ಆಗಿದೆ. ನಿಯರ್ಲಿ 50% ಅದತ್ರ ರೈಸ್ ಆಗಿದೆ ಈ ಕಂಪನಿಯ ರೆವಿನ್ಯೂ ಒಂದೇ ವರ್ಷದಲ್ಲಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೀವು ಇಲ್ಲಿ ನೋಡಬಹುದು. Naukri.com, 99acres, jeevansathi.com ಈ ಎಲ್ಲವೂ ಕೂಡ ಈ ಕಂಪನಿಯ ಪ್ಲಾಟ್ಫಾರ್ಮ್ಸ್. ಸೊ ಆನ್ಲೈನ್ ಪ್ಲಾಟ್ಫಾರ್ಮ್ ಒದಗಿಸುವಂತ ಕೆಲಸ ಮಾಡುತ್ತೆ. ಈ ಎಲ್ಲ ವೆಬ್ಸೈಟ್ಗಳು ಎಷ್ಟು ಫೇಮಸ್ ಈಗ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತು. ನೀವು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ಹಾಗೆ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನಾವು ನೋಡೋದಾದ್ರೆ 38% ಪ್ರೊಮೋಟರ್ಸ್ ಹೋಲ್ಡಿಂಗ್ ಇದೆ, FIIs 31% ಇದಾರೆ, DIIs 17% ಇದಾರೆ, ಪಬ್ಲಿಕ್ 12% ಇದೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು. ಮ್ಯಾಕ್ಸಿಮಮ್ ಅಂದ್ರೆ 38% ತುಂಬಾ ಕಡಿಮೆ ಅಂತ ಏನಲ್ಲ, ಆದ್ರೆ ಅದರ ನಂತರ ನೀವು ಇಲ್ಲಿ ನೋಡಬಹುದು FIIs ಮೋರ್ ದನ್ 30% ಹೋಲ್ಡಿಂಗ್ ಇದೆ. ಇನ್ ಕೇಸ್ ಪ್ರೊಮೋಟರ್ಸ್ 38%, ಅದೇ ಪಬ್ಲಿಕ್ 70% ಅಥವಾ 60% ಇದ್ದಾಗ ಆಗ ಸ್ವಲ್ಪ ನಾವು ಅನುಮಾನದಿಂದ ನೋಡಬಹುದು ಅಂತ ಕಂಪನಿಗಳನ್ನ. ಆದ್ರೆ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಹೋಲ್ಡಿಂಗ್ ಮೋರ್ ದನ್ 50% ಹತ್ರ ಆಗುತ್ತೆ. ಹಾಗಾಗಿ ಈ ವಿಷಯನ ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಹಾಗಂತ FIIs DIIs ಮ್ಯಾಕ್ಸಿಮಮ್ ಹೋಲ್ಡಿಂಗ್ ಇದೆ ಅಂತ ಜಂಪ್ ಇನ್ ಆಗೋದಲ್ಲ, ಬೇರೆ ಇತರ ಕ್ರೈಟೀರಿಯಾನ ಕೂಡ ನೋಡಬೇಕಾಗುತ್ತೆ. ಬರೀ ಅದೊಂದರಲ್ಲೇ ಡಿಸಿಷನ್ ಅನ್ನ ತಗೊಳ್ಬಾರ್ದು, ಸ್ಟಿಲ್ ಕಂಪನಿಗಳನ್ನ ಸ್ಟಡಿ ಮಾಡಬಹುದು. ಸೊ ಈ ಕಂಪನಿಯನ್ನು ಸಹ ನೀವು ಸ್ಟಡಿ ಮಾಡಬಹುದು. ಇನ್ಫೋ ಏಡ್ಜ್ ಅನ್ನ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದೆ. ಹಾಗೆ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಇದೆ, ಅದನ್ನು ಕೂಡ ನೀವು ಅರ್ಥ ಮಾಡಿಕೊಂಡು ಮುಂದುವರಿಬಹುದು ಈ ಕಂಪನಿಯಲ್ಲಿ. ಪ್ರೈಸ್ ಅನ್ನ ನೋಡಿ ಇಗ್ನೋರ್ ಮಾಡಬೇಡಿ, ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ. ಹೀಗೆ ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ಅವೆನ್ಯೂ ಸೂಪರ್ ಮಾರ್ಟ್ಸ್. 3,500 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು, 2.27 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಹಾಗೆ ಇದರ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅರೌಂಡ್ 9% ಡೌನ್ ಇದೆ. ಹಾಗೆ 5 ಇಯರ್ಸ್ ಅಲ್ಲಿ ನೋಡಬಹುದು 119% ಇದೆ. ಹಾಗೆ ಈ ಸ್ಟಾಕ್ ಕೂಡ ಇದರ ಹೈಯಿಂದ ನೋಡಬಹುದು 34% ಡೌನ್ ಇದೆ. ಸೊ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಕೂಡ ಸಿಗ್ತಾ ಇದೆ ಡಿಮಾರ್ಟ್. ಹಾಗೆ ಇದರ ಗ್ರೋತ್ ಅನ್ನ ನೀವಿಲ್ಲಿ ನೋಡಬಹುದು, 30,976 ಇತ್ತು ಹಿಂದಿನ ವರ್ಷ, ಈಗ 42,840 ಬಂದಿದೆ. ಸೊ ಕಂಪನಿ ಯಾವ ರೀತಿ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ, ಅದರಿಂದ ಹೆಚ್ಚಿಗೆ ರೆವಿನ್ಯೂನ ಗಳಿಸ್ತಾ ಇದೆ ಅನ್ನೋದನ್ನ ನೋಡಬಹುದು. ಇದು ಕೂಡ ಅರೌಂಡ್ 38% ರೆವಿನ್ಯೂನ ಜಾಸ್ತಿ ಮಾಡ್ಕೊಂಡಿದೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ. ಒಳ್ಳೆ ಕಂಪನಿ, ರಿಟೇಲ್ ಸೆಕ್ಟರ್ ಅಲ್ಲಿ ಸದ್ಯಕ್ಕೆ ಲಿಸ್ಟೆಡ್ ಎಂಟಿಟೀಸ್ ಅಲ್ಲಿ ನಂಬರ್ 1 ಸ್ಟಾಕ್. ಯಾಕಂದ್ರೆ ರಿಲಯನ್ಸ್ ರಿಟೇಲ್ ಇನ್ನು ಲಿಸ್ಟ್ ಆಗಿಲ್ದಿರೋದ್ರಿಂದ, ಅದು ರಿಲಯನ್ಸ್ ಇಂಡಸ್ಟ್ರೀಸ್ ಅಂಡರ್ ಬರೋದ್ರಿಂದ ಡಿಮಾರ್ಟ್ ಈ ಸೆಗ್ಮೆಂಟ್ ಅಲ್ಲಿ ನಂಬರ್ 1 ಸ್ಟಾಕ್. ಹಾಗೆ ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ನೋಡಬಹುದು, 74.93% ಪ್ರಮೋಟರ್ಸ್ ಹತ್ರನೇ ಇದೆ. FIIs 8% ಇದಾರೆ, DIIs 7.5% ಇದಾರೆ, ಪಬ್ಲಿಕ್ 9% ಇದೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ಇದು ಕೂಡ. ಡಿಮಾರ್ಟ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಈಗಾಗಲೇ ನಾನು ಹಲವಾರು ಬಾರಿ ಡಿಮಾರ್ಟ್ ಬಗ್ಗೆ ಡೀಟೇಲ್ ವಿಡಿಯೋಗಳನ್ನ ಮಾಡಿದ್ದೀನಿ, ಜೊತೆಗೆ ನಿಮಗೂ ಕೂಡ ಈ ಕಂಪನಿ ಯಾವ ರೀತಿ ಇರುವಂತದ್ದು ಅನ್ನೋದು ಗೊತ್ತು, ಹಾಗೆ ಈ ಕಂಪನಿಯ ಬಿಸ್ನೆಸ್ ಮಾಡೆಲ್ ಬಗ್ಗೆ ಕೂಡ ಗೊತ್ತು. ಸೊ ಸ್ಟಡಿ ಮಾಡಬಹುದು. ಹಾಗೆ ಒಳ್ಳೆ ಕಾಂಪಿಟೇಷನ್ ಕೂಡ ಇದೆ ಈ ಸೆಗ್ಮೆಂಟ್ ಅಲ್ಲಿ, ಆದ್ರೆ ಇದು ಸಣ್ಣ ಪುಟ್ಟ ಕಂಪನಿ ಅಲ್ಲ. ದೊಡ್ಡ ಮಟ್ಟದ ಕಾಂಪಿಟೇಷನ್ ಇದ್ದಾಗ ಸಣ್ಣ ಕಂಪನಿಗಳಿಗೆ ತುಂಬಾ ಹೊಡೆತ ಬೀಳುತ್ತೆ, ಆದ್ರೆ ಈ ಕಂಪನಿ ನೋಡಬಹುದು 2.27 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ದೊಡ್ಡ ಕಂಪನಿ, ಈ ದೊಡ್ಡ ಕಂಪನಿಗಳು ಎಂತ ಸಮಸ್ಯೆಯಿಂದ ಕೂಡ ಆಚೆ ಬರ್ತವೆ. ಸ್ಟಿಲ್ ಕಾಂಪಿಟೇಷನ್ ಅಂತೂ ಇದೆ ಈ ಸೆಗ್ಮೆಂಟ್ ಅಲ್ಲಿ, ಯಾಕಂದ್ರೆ ಕಾಂಪಿಟೇಟರ್ ಕೂಡ ತುಂಬಾ ಸ್ಟ್ರಾಂಗ್ ಇರುವಂತಹ ಕಾಂಪಿಟೇಟರ್. ಆ ರಿಸ್ಕ್ ಫ್ಯಾಕ್ಟರ್ ಕೂಡ ನಿಮ್ಗೆ ಗೊತ್ತಿರಬೇಕು. ಸೊ ಈ 4 ಶೇರ್ಗಳು ತುಂಬಾ ಚೆನ್ನಾಗಿ ಬೆಳೀತಾ ಇದಾವೆ. ಇದೇ ರೀತಿ ತಮ್ಮ ಗ್ರೋತ್ ಅನ್ನ ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಇನ್ವೆಸ್ಟರ್ಸ್ಗೆ ಕೊಡುವಂತ ಎಲ್ಲ ಸಾಧ್ಯತೆ ಅಂತೂ ಇದೆ.
ಹಾಗಾಗಿ ಇವುಗಳನ್ನು ನೀವು ಸ್ಟಡಿ ಮಾಡ್ಬೋದು. ಹಾಗೆ ನಾನು ಮೊದಲಿಗೆ ಹೇಳಿದಾಗೆ ಇನ್ನೂ ಹಲವಾರು ಷೇರುಗಳು ಇರ್ಬೋದು ಇದೇ ರೀತಿ. ಸೊ ಅವನ್ನು ಕೂಡ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಬೋದು. ಇವಕ್ಕೆ ಸ್ಟಿಕ್ ಆನ್ ಆಗುವಂತ ಅವಶ್ಯಕತೆ ಏನಿಲ್ಲ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.